ತಿಳ್ಕೊಳ್ಳೋದಿಷ್ಟೇ. ಹಿಂದೆ ನಾನು ಏನು ಕೆಲಸವನ್ನು ಮಾಡಿದ್ದೆ ಅದನ್ನು ನೋಡಿ ಮುಂದಿನ ಯೋಜನೆಗಳು, ಕರಾವಳಿಯ ಪ್ರವಾಸೋದ್ಯಮ, ಕೋಸ್ಟಲ್ ಟೂರಿಸಂ, ಮೀನುಗಾರರ ಸಮಸ್ಯೆಗಳಿಗೆ ಸ್ಪಂದನ, ಮತ್ತು ಎಜುಕೇಷನ್ ಇನ್ ಹೆಲ್ತ್ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾದದ್ದು ಕರಾವಳಿಗೆ ಅಗತ್ಯ ಇದೆ ಅನ್ನುವಂಥದ್ದು. ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ, ಆದರೆ ಸರ್ಕಾರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಇಲ್ಲಿಗೆ. ನಮಗೆ ಅವಕಾಶ ಬೇಕಾಗಿದ್ದೀಗ ಹಿಂದೆ ಏನು ಅನುಮೋದನೆಯನ್ನು ಮಾಡಿದ್ರೆ 10 ವರ್ಷದ ನಂತರ ಅವಕಾಶವನ್ನು ತಗೊಂಡು ಪುನಃ ಸಂಪೂರ್ಣಗೊಳಿಸೋದು ಒಂದು ಭಾಗ. ಸರ್ಕಾರ ದಿವಾಳಿ ಆಗ್ತದೆ ಎಂದು ಪ್ರಥಮ ವಿಧಾನಸಭೆಯಲ್ಲಿ ಕೊಡಲಿಲ್ಲ ಅಂತ ಹೋರಾಟವನ್ನು ಮಾಡಿದರು, ನಂತರ ಸರ್ಕಾರಿ ದಿವಾಳಿ ಆಗ್ತದೆ ಅಂದರು. ನಾನು ಕೇಳುವಂಥದ್ದು, ದೊಡ್ಡ ದೊಡ್ಡ ಉದ್ಯಮಿಯವರಿಗೆ 11 ಲಕ್ಷ ಕೋಟಿ ಸಾಲ ಮನ್ನಾ ಮಾಡುವಾಗ ಸರ್ಕಾರಿ ದಿವಾಳಿ ಆಗುವುದಿಲ್ಲ. ಪಾಪದವರಿಗೆ 4,500 5,000 ರೂಪಾಯಿ ಅಷ್ಟು ತಿಂಗಳಿಗೆ ಕೊಟ್ಟರೆ ಸರ್ಕಾರ 50,000 ರೂಪಾಯಿ. ನಾಡಿನ ಸಮಸ್ಯೆ ಬೇರೆ, ಕರಾವಳಿಯ ಸಮಸ್ಯೆ ಬೇರೆ. ಕರಾವಳಿಯಲ್ಲಿ ಒಂದು ಭಾಗ ಮಲೆನಾಡ. ಕಳೆದ ಬಾರಿ 2012ರಲ್ಲಿ ನೀವೆಲ್ಲ ಸೇರಿ ನನ್ನನ್ನು ಗೆಲ್ಲಿಸಿದ್ದೀರಿ. 20 ತಿಂಗಳುಗಳ ಕಾಲ ಅವಕಾಶ ಸಿಕ್ಕಂಥದ್ದು ನನಗೆ. 20 ತಿಂಗಳಲ್ಲಿ ನಾನು ಸಾಧ್ಯವಾದಷ್ಟು ಕೆಲಸವನ್ನು ಮಾಡಿದ್ದೇನೆ. ಅದನ್ನು ಮಾನ್ಯ ಆಸ್ಕೋ ಫೆರ್ನಾಂಡಿಸ್ ಅವರು ಭೂ ಸಾರಿಗೆ ಸಚಿವರಾಗಿದ್ದಾಗ, ತೀರ್ಥಹಳ್ಳಿ ಮಲ್ಪೆದು ರಾಷ್ಟ್ರೀಯ ಹೆದ್ದಾರಿ, ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ತೀರ್ಥ ಇದು ಬಿಸಿ ರೋಡ್ ಇದು ರಾಷ್ಟ್ರೀಯ ಹೆದ್ದಾರಿ, ತುಮಕೂರಿನಿಂದ ಶಿವಮೊಗ್ಗಕ್ಕೆ ಚತುಷ್ಪಥ ರಸ್ತೆ ಅನುಮೋದನೆ ಆಗಿತ್ತು. ಅದಾದ 10 ವರ್ಷ ಆದರೂ ಇನ್ನೂ ಸಂಪೂರ್ಣ ಆಗಿಲ್ಲ. ನನಗೆ ಮೊನ್ನೆ ಒಂದು ಪ್ರಶ್ನೆ, ನೀವು ಆ ಹುಡುಗರು ಪ್ರಶ್ನೆಯನ್ನು ಮಾಡಿದಾಗ, ಸ್ನೇಹಿತರು, ನೀವು ಜಯಪ್ರಕಾಶ್ ಹತ್ರ ಯಾಕೆ ಕೇಳಿಲ್ಲ ಕೇಳಿದಂತೆ. ಜಯಪ್ರಕಾಶ್ಗೆ ಅವಕಾಶ ಸಿಕ್ಕಿದ್ದೆ ಅನುಮೋದನೆ ತಗೊಳ್ಳಿಕ್ಕೆ. ಮುಂದಿನ 5 ವರ್ಷ ಸಿಕ್ಕಿದ್ರೆ ಸಂಪೂರ್ಣ ಮಾಡ್ತಾ ಇದ್ದೇನೆ. ನಮಗೆ ಅವಕಾಶ ಬೇಕಾಗಿದ್ದೀಗ ಹಿಂದೆ ಏನು ಅನುಮೋದನೆಯನ್ನು ಮಾಡಿದ್ರೆ 10 ವರ್ಷದ ನಂತರ ಅವಕಾಶವನ್ನು ತಗೊಂಡು ಪುನಃ ಸಂಪೂರ್ಣಗೊಳಿಸೋದು ಒಂದು ಭಾಗ. ಕರಾವಳಿಯ ಮೀನುಗಾರರ ಸಮಸ್ಯೆಗಳಿಗೆ ಹಿಂದೆ ನಾನು ಮಂತ್ರಿಯಾಗಿ ಏನು ಕೆಲಸವನ್ನು ಮಾಡಿದ್ದೆ ಅವರಿಗೆ ಸೇಲ್ಸ್ ಟ್ಯಾಕ್ಸ್, ಸಿದ್ದರಾಮಯ್ಯನವರು ಅವತ್ತು ಹಣಕಾಸು ಸಚಿವರಾಗಿದ್ದರು, ಅವರು ಸೇಲ್ಸ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ಕೊಟ್ಟು 35% ಡೀಸೆಲ್ ಅನ್ನು ತೆಗೆದು ಇವತ್ತು ಪ್ರತಿ ಡೀಸೆಲ್ ಮೇಲೆ 10 ರೂಪಾಯಿಯಷ್ಟು ಸೇಲ್ಸ್ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಕರಾವಳಿಯ ಹೆದ್ದಾರಿಗಳ ಬಗ್ಗೆ, ಫ್ಲೈಓವರ್ಸು ಅನೇಕ, ಮತ್ತೆ ಮಲೆನಾಡಿನವರದ್ದು ಮತ್ತೆ ಬಯಲುಸೀಮೆಯವರು ಅಡಿಕೆ ಧಾರಣೆ ಬಗ್ಗೆ, ಕೇವಲ 10,000 ಇದ್ದಂಥದ್ದು ಅಡಿಕೆ ಧಾರಣೆ. ನಾನೇ ಸ್ವತಃ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಹತ್ರ ಹೋಗಿ ಚರ್ಚೆಯನ್ನು ಮಾಡಿದಾಗ ಅವರು ಅದನ್ನ 35 ರೂಪಾಯಿ ಆಮದು ಮಾಡುವ ಅಡಿಕೆ ಮೇಲೆ ಇದ್ದದನ್ನು ತೆಗೆದು 70 ರೂಪಾಯಿ ಮಾಡಿದರು, 70 ರಿಂದ 110 ಮಾಡಿದರು. ಧಾರಣೆ 10,000 ರಿಂದ 90,000 ವರೆಗೂ ಹೋಯಿತು. ಆಗ ರೈತರ ಅಡಿಕೆ ಬೆಳೆಗಾರ ಸಮಸ್ಯೆ ಸಾಲ ಮನ್ನಾವನ್ನ ಕೇಳಿ ಸ್ವಲ್ಪ ಮಟ್ಟಿಗೆ ಆಗಿದೆ. ಸಾಲ ಮನ್ನಾ ಕೇಳೋದನ್ನು ಬಿಟ್ಟು ಎಲ್ಲ ಸಾಲ ತೀರಿಸಿಕೊಂಡು ಇದರಿಂದ ನನಗೆ ದೂರವಾಣಿಯಲ್ಲಿ ಅಭಿನಂದನೆ ಸಲ್ಲಿಸಿದ್ದೆ, ಶುರು ಮಾಡಿದ್ರು. ಕಾಫಿ ಬೆಳೆಗಾರ ಸಮಸ್ಯೆ, ಅದಕ್ಕೆ ವಿದರ್ಭ ಪ್ಯಾಕೇಜ್ನ ಅನೇಕ, ಈಗ ಈ ಸರ್ಕಾರ ಪುನಃ ಅವರಿಗೆ ಎನ್ಕ್ರೋಚ್ಮೆಂಟ್ ಇಂದ 25 ಎಕರೆವರೆಗೆ ಲೀಸ್ನಲ್ಲಿ ಕೊಡೋದಂತ ತೀರ್ಮಾನ ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಆಗಿದೆ. ಕರಾವಳಿ ಭಾಗದಲ್ಲಿ ಅನೇಕ, ಅಲ್ಲಿ ರೈಲ್ವೆ ಲೈನ್ ಮಾಡಿದಂಥದ್ದು, ಸ್ಟೇಷನ್ ಮಾಡಿದಂಥದ್ದು, ನಮ್ಮ ಅವಧಿಯಲ್ಲಿ ಖರ್ಗೆ ಅವರು ಬಂದು ಉದ್ಘಾಟನೆ ಮಾಡಿದಂಥದ್ದು, ಅಂದು ಒಂದು ರೈಲ್ ಪ್ರಾರಂಭ ಆದದ್ದು, ಇವತ್ತಿಗೂ ಒಂದೇ ಇರುವಂಥದ್ದು, 1 ರಿಂದ 2 ಆಗಲೇ ಇಲ್ಲ. ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ನಾವು ಏನು ತೀರ್ಮಾನಗಳನ್ನು ತಗೊಂಡಿದ್ವಿ, ಕುಂದಾಪುರದಲ್ಲಿ ಫ್ಲೈಓವರ್ ಆಗಲಿ, ಕರಾವಳಿ ಬೈಪಾಸ್ನಲ್ಲಿ ಫ್ಲೈಓವರ್ ಇದು ಅಂಡರ್ ಪಾಸ್ ಆಗಲಿ, ಎತ್ತರ ಮತ್ತೆ ಅಗಲ ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಕೇಳ್ಕೊಳ್ಳೋದಿಷ್ಟೇ, ಹಿಂದೆ ನಾನು ಏನು ಕೆಲಸವನ್ನು ಮಾಡಿದ್ದೆ ಅದನ್ನು ನೋಡಿ ಮುಂದಿನ ಯೋಜನೆಗಳು, ಕರಾವಳಿಯ ಪ್ರವಾಸೋದ್ಯಮ, ಕೋಸ್ಟಲ್ ಟೂರಿಸಂ, ಮೀನುಗಾರರ ಸಮಸ್ಯೆಗಳಿಗೆ ಸ್ಪಂದನ, ಮತ್ತು ಎಜುಕೇಷನ್ ಇನ್ ಹೆಲ್ತ್ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾದದ್ದು ಕರಾವಳಿಗೆ ಅಗತ್ಯ ಇದೆ ಅನ್ನುವಂಥದ್ದು. ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ, ಆದರೆ ಸರ್ಕಾರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಇಲ್ಲಿಗೆ, ಇಂಜಿನಿಯರಿಂಗ್ ಕಾಲೇಜಸ್ ಆಗಲಿ, ಮೆಡಿಕಲ್ ಕಾಲೇಜಸ್ ಆಗಲಿ, ಆದರೆ ಎಲ್ಲ ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ. ಮಾನ್ಯ ಸಚಿವರ ಹತ್ರ ಹೇಳ್ತೇನೆ, ಇವತ್ತೇ ನಾವು ಬೇಡಿಕೆಯನ್ನು ಇಟ್ಟಾಗಿದ್ದೀನಿ ಮುಂದೆ, ಅದನ್ನು ಮಾಡುವಂಥದ್ದು ಅಗತ್ಯ ಇದೆ ಅಂತ ಹೇಳ್ತಾ, ನನ್ನ ಸ್ನೇಹಿತರೇನು ಇಲ್ಲಿದ್ದಾರೆ, ಮನೆ ಮನೆಗೆ ಹೋಗಿ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಏನಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಬಹಳ ಅದು. ಅದನ್ನ ಸರ್ಕಾರ ದಿವಾಳಿ ಆಗ್ತದೆ ಎಂದು ಪ್ರಥಮ ವಿಧಾನಸಭೆಯಲ್ಲಿ ಕೊಡಲಿಲ್ಲ ಅಂತ ಹೋರಾಟವನ್ನು ಮಾಡಿದರು, ನಂತರ ಸರ್ಕಾರಿ ದಿವಾಳಿ ಆಗ್ತದೆ ಅಂದರು.
ನಾನು ಕೇಳುವಂಥದ್ದು, ದೊಡ್ಡ ದೊಡ್ಡ ಉದ್ಯಮಿಯವರಿಗೆ 11 ಲಕ್ಷ ಕೋಟಿ ಸಾಲ ಮನ್ನಾ ಮಾಡುವಾಗ ಸರ್ಕಾರ ದಿವಾಳಿಯಾಗುವುದಿಲ್ಲ. ಪಾಪದವರಿಗೆ 4,500 ರೂಪಾಯಿ ಎಷ್ಟು ತಿಂಗಳಿಗೆ ಕೊಟ್ಟರೆ ಸರ್ಕಾರ 50,000 ರೂಪಾಯಿ ಮುಂದಿನ ಬಜೆಟ್ನಲ್ಲಿ 1 ಲಕ್ಷ ಚಿಲ್ಲರೆ ಇಟ್ಟಿದ್ದಾರೆ, ಮಾನ್ಯ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಇದು ಹಸಿದ ಹೊಟ್ಟೆಗೆ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡಲಿಕ್ಕೆ ಕೊಟ್ಟಂಥದ್ದು ಬಿಟ್ಟರೆ ಅದನ್ನೆಂತ ಅವರು ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಇಡಲಿಲ್ಲ. ಅವರು ಬಸ್ನಲ್ಲಿ ಉಚಿತ ಹೋದಾಗ ಆ 2,000 ದೇವರ ದೇವಸ್ಥಾನದ ಹುಂಡಿಗೂ ಬೀಳ್ತದೆ, ಸುತ್ತಮುತ್ತ ಅಂಗಡಿಗೆ ವ್ಯವಹಾರ ಆಗ್ತದೆ. ಅದರಿಂದ ಅದು ಸರ್ಕ್ಯುಲೇಷನ್ ಇರ್ತದೆ ಬಿಟ್ಟರೆ ಮನೆಯಲ್ಲಿ ಇಡೋದಿಲ್ಲ ಅವರು. ಪಾಪ, ಇದನ್ನೆಲ್ಲ ನಾವು ಮನೆ ಮನೆಗೆ ಹೋಗಿ ಹೇಳಬೇಕು. ವಿದ್ಯುತ್ ಇಲ್ಲ, ಇಂಧನ ಸಚಿವರಿದ್ದರು, ಉಚಿತ ವಿದ್ಯುತ್ ಕೊಡ್ತಾ ಇದ್ದಾರೆ. ಆದರೆ ಮತ್ತೆ ಟ್ಯಾರಿಫು ಕಮ್ಮಿ ಮಾಡಿದರು, ಕೇವಲ ಉಚಿತ ವಿದ್ಯುತ್ ಕೊಟ್ಟದಲ್ಲ, ಹುಡುಕಿ ಏನು ಹಣವನ್ನು ಕಟ್ತಾರೆ ಅದರ ತ್ಯಾರಿಫನ್ನು ಕಮ್ಮಿ ಮಾಡಿದ್ದಾರೆ. ಯುವಕರಿಗೆ ವಿದ್ಯಾನಿಧಿ, ಡಿಗ್ರಿ ಆದವರಿಗೆ 3,000, ಡಿಪ್ಲೊಮಾ ಆದವರಿಗೆ 1,500. ನಾನು ಕೇಂದ್ರ ಸರ್ಕಾರ ಇಲ್ಲಿ ಅದು ಮಾತು ಕೊಟ್ಟಂತೆ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿದರೆ ಇವತ್ತಿಗೆ 20 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಿತ್ತು. ಯಾರಿಗೂ ನಿರುದ್ಯೋಗದ ಸಮಸ್ಯೆ ಇರ್ತಾ ಇರಲಿಲ್ಲ ಅನ್ನೋದು ನಮ್ಮ ಭಾವನೆ. ಅದಕ್ಕೋಸ್ಕರ ಇಷ್ಟನ್ನು ಹೇಳ್ತಾ, ತಾವು ಮನೆ ಮನೆಗೆ ಹೋಗಿದಾಗ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನನ್ನ ಹಸ್ತ ಚಿಹ್ನೆಗೆ ಮತವನ್ನು ಕೊಟ್ಟು ಗೆಲ್ಲಿಸಿ, ನಾನು ಗೆಲ್ಲುವುದಲ್ಲ, ನಾವೆಲ್ಲರೂ ಒಟ್ಟಿಗೆ ಗೆಲ್ಲುವಂಥದ್ದು ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ತಾವೆಲ್ಲರೂ ಈ ಒಂದು ಕೆಲಸವನ್ನು ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮುಂಚೆ ನನ್ನ ಮಾತನ್ನು ಮುಗಿಸ್ತೇನೆ. ಜಯಂತಿ, ನಾಡಿನ ಸಮಸ್ಯೆ ಬೇರೆ, ಕರಾವಳಿಯ ಸಮಸ್ಯೆ ಬೇರೆ. ಕರಾವಳಿಯಲ್ಲಿ ಒಂದು ಭಾಗ ಮಲೆನಾಡ ಇದೆ. ಕಳೆದ ಬಾರಿ 2012 ನೀವೆಲ್ಲ ಸೇರಿ ನನ್ನನ್ನು ಗೆಲ್ಲಿಸಿದ್ದೀರಿ. 20 ತಿಂಗಳ ಕಾಲ ಅವಕಾಶ ಸಿಕ್ಕಂಥದ್ದು ನನಗೆ. 20 ತಿಂಗಳಲ್ಲಿ ನಾನು ಸಾಧ್ಯವಾದಷ್ಟು ಕೆಲಸವನ್ನು ಮಾಡಿದ್ದೇನೆ. ಅದನ್ನ ಮಾನ್ಯ ಆಸ್ಕೋ ಫೆರ್ನಾಂಡಿಸ್ ಅವರು ಭೂ ಸಾರಿಗೆ ಸಚಿವರಾಗಿದ್ದಾಗ, ತೀರ್ಥಹಳ್ಳಿ ಮಲ್ಪೆದು ರಾಷ್ಟ್ರೀಯ ಹೆದ್ದಾರಿ, ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ತೀರ್ಥ ಇದು ಬಿಸಿ ರೋಡ್ ಇದು ರಾಷ್ಟ್ರೀಯ ಹೆದ್ದಾರಿ, ತುಮಕೂರಿನಿಂದ ಶಿವಮೊಗ್ಗಕ್ಕೆ ಚತುಷ್ಪಥ ರಸ್ತೆ ಅನುಮೋದನೆ ಆಗಿತ್ತು. ಅದಾದ 10 ವರ್ಷ ಆದರೂ ಇನ್ನೂ ಸಂಪೂರ್ಣ ಆಗಿಲ್ಲ. ನನಗೆ ಮೊನ್ನೆ ಒಂದು ಪ್ರಶ್ನೆ, ನೀವು ಆ ಹುಡುಗರು ಪ್ರಶ್ನೆಯನ್ನು ಮಾಡಿದಾಗ, ಸ್ನೇಹಿತರು, ನೀವು ಜಯಪ್ರಕಾಶ್ ಹತ್ರ ಯಾಕೆ ಕೇಳಲಿಲ್ಲ ಕೇಳಿದಂತೆ. ಜಯಪ್ರಕಾಶ್ಗೆ ಅವಕಾಶ ಸಿಕ್ಕಿದ್ದೆ ಅನುಮೋದನೆ ತಗೊಳ್ಳಿಕ್ಕೆ, ಮುಂದಿನ 5 ವರ್ಷ ಸಿಕ್ಕಿದ್ರೆ ಸಂಪೂರ್ಣ ಮಾಡ್ತಾ ಇದ್ದೇನೆ. ನಮಗೆ ಅವಕಾಶ ಬೇಕಾಗಿದ್ದೀಗ ಹಿಂದೆ ಏನು ಅನುಮೋದನೆಯನ್ನು ಮಾಡಿದ್ರೆ 10 ವರ್ಷದ ನಂತರ ಅವಕಾಶವನ್ನು ತಗೊಂಡು ಪುನಃ ಸಂಪೂರ್ಣಗೊಳಿಸೋದು ಒಂದು ಭಾಗ. ಕರಾವಳಿಯ ಮೀನುಗಾರರ ಸಮಸ್ಯೆಗಳಿಗೆ ಹಿಂದೆ ನಾನು ಮಂತ್ರಿಯಾಗಿ ಏನು ಕೆಲಸವನ್ನು ಮಾಡಿದ್ದೆ ಅವರಿಗೆ ಸೇಲ್ಸ್ ಟ್ಯಾಕ್ಸ್, ಸಿದ್ದರಾಮಯ್ಯನವರು ಅವತ್ತು ಹಣಕಾಸು ಸಚಿವರಾಗಿದ್ದರು, ಅವರು ಸೇಲ್ಸ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ಕೊಟ್ಟು 35% ಡೀಸೆಲ್ ಅನ್ನು ತೆಗೆದು ಇವತ್ತು ಪ್ರತಿ ಡೀಸೆಲ್ ಮೇಲೆ 10 ರೂಪಾಯಿಯಷ್ಟು ಸೇಲ್ಸ್ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಕರಾವಳಿಯ ಹೆದ್ದಾರಿಗಳ ಬಗ್ಗೆ ಫ್ಲೈಓವರ್ಸು ಅನೇಕ, ಮತ್ತೆ ಮಲೆನಾಡಿನವರದು ಮತ್ತೆ ಬಯಲುಸೀಮೆಯವರು ಅಡಿಕೆ ಧಾರಣೆ ಬಗ್ಗೆ ಕೇವಲ 10,000 ಇದ್ದಂಥದ್ದು ಅಡಿಕೆ ಧಾರಣೆ. ನಾನೇ ಸ್ವತಃ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಹತ್ರ ಹೋಗಿ ಚರ್ಚೆಯನ್ನು ಮಾಡಿದಾಗ ಅವರು ಅದನ್ನ 35 ರೂಪಾಯಿ ಆಮದು ಮಾಡುವ ಅಡಿಕೆ ಮೇಲೆ ಇದ್ದದನ್ನು ತೆಗೆದು 70 ರೂಪಾಯಿ ಮಾಡಿದರು, 70 ರಿಂದ 110 ಮಾಡಿದರು. ಧಾರಣೆ 10,000 ರಿಂದ 90,000 ವರೆಗೂ ಹೋಯಿತು. ಆಗ ರೈತರ ಅಡಿಕೆ ಬೆಳೆಗಾರರ ಸಮಸ್ಯೆ ಸಾಲ ಮನ್ನಾವನ್ನು ಕೇಳಿ ಸ್ವಲ್ಪ ಮಟ್ಟಿಗೆ ಆಗಿದೆ. ಸಾಲ ಮನ್ನಾ ಕೇಳೋದನ್ನು ಬಿಟ್ಟು ಎಲ್ಲ ಸಾಲ ತೀರಿಸ್ಕೊಂಡು ಆರಾಮ ಇದರಿಂದ ನನಗೆ ದೂರವಾಣಿಯಲ್ಲಿ ಅಭಿನಂದನೆ ಸಲ್ಲಿಸಿದ್ದೆ, ಶುರು ಮಾಡಿದ್ರು. ಕಾಫಿ ಬೆಳೆಗಾರರ ಸಮಸ್ಯೆ, ಅದಕ್ಕೆ ವಿದರ್ಭ ಪ್ಯಾಕೇಜಿನ ಅನೇಕ, ಈಗ ಈ ಸರ್ಕಾರ ಪುನಃ ಅವರಿಗೆ ಎನ್ಕ್ರೋಚ್ಮೆಂಟ್ ಇಂದ 25 ಎಕರೆವರೆಗೆ ಲೀಸ್ನಲ್ಲಿ ಕೊಡೋದಂತ ತೀರ್ಮಾಡಿ ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಆಗಿದೆ. ಕರಾವಳಿ ಭಾಗದಲ್ಲಿ ಅನೇಕ, ಅಲ್ಲಿ ರೈಲ್ವೆ ಲೈನ್ ಮಾಡಿದಂಥದ್ದು, ಸ್ಟೇಷನ್ ಮಾಡಿದಂಥದ್ದು, ನಮ್ಮ ಅವಧಿಯಲ್ಲಿ ಖರ್ಗೆ ಅವರು ಬಂದು ಉದ್ಘಾಟನೆ ಮಾಡಿದಂಥದ್ದು, ಅಂದು ಒಂದು ರೈಲ್ ಪ್ರಾರಂಭ ಆದದ್ದು, ಇವತ್ತಿಗೂ ಒಂದೇ ಇರುವಂಥ 1 ರಿಂದ 2 ಆಗಲೇ ಇಲ್ಲ. ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ನಾವು ಏನು ತೀರ್ಮಾನಗಳನ್ನು ತಗೊಂಡಿದ್ದು, ಕುಂದಾಪುರದಲ್ಲಿ ಫ್ಲೈಓವರ್ ಆಗಲಿ, ಕರಾವಳಿ ಬೈಪಾಸ್ನಲ್ಲಿ ಫ್ಲೈಓವರ್ ಇದು ಅಂಡರ್ ಪಾಸ್ ಆಗಲಿ, ಎತ್ತರ ಮತ್ತೆ ಅಗಲ ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಕೇಳ್ಕೊಳ್ಳೋದಿಷ್ಟೇ, ಹಿಂದೆ ನಾನು ಏನು ಕೆಲಸವನ್ನು ಮಾಡಿದ್ದೆ ಅದನ್ನು ನೋಡಿ ಮುಂದಿನ ಯೋಜನೆಗಳು, ಕರಾವಳಿಯ ಪ್ರವಾಸೋದ್ಯಮ, ಕೋಸ್ಟಲ್ ಟೂರಿಸಂ, ಮೀನುಗಾರರ ಸಮಸ್ಯೆಗಳಿಗೆ ಸ್ಪಂದನ, ಮತ್ತೆ
ಎಜುಕೇಷನ್ ಇನ್ ಹೆಲ್ತ್ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾದದ್ದು ಕರಾವಳಿಗೆ ಅಗತ್ಯ ಇದೆ ಅನ್ನುವಂಥದ್ದು. ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ, ಆದರೆ ಸರ್ಕಾರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಇಲ್ಲಿಗೆ, ಇಂಜಿನಿಯರಿಂಗ್ ಕಾಲೇಜಸ್ ಆಗಲಿ, ಮೆಡಿಕಲ್ ಕಾಲೇಜಸ್ ಆಗಲಿ. ಆದರೆ ಎಲ್ಲ ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ. ಮಾನ್ಯ ಸಚಿವರ ಹತ್ರ ಹೇಳ್ತೇನೆ, ಇವತ್ತೇ ನಾವು ಬೇಡಿಕೆಯನ್ನು ಇಟ್ಟಾಗಿದ್ದೀವಿ ಮುಂದೆ ಅದನ್ನು ಮಾಡುವಂಥದ್ದು ಅಗತ್ಯ ಇದೆ ಅಂತ ಹೇಳ್ತಾ, ನನ್ನ ಸ್ನೇಹಿತರೇನು ಇಲ್ಲಿದ್ದಾರೆ, ಮನೆ ಮನೆಗೆ ಹೋಗಿ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಏನಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಬಹಳ ಅದು ಅದನ್ನು